इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ನನ್ನೇನೋ ಪರಮೇಶ್ವರರು ಉತ್ತರ ಕರ್ನಾಟಕಕ್ಕೆ ಪಕ್ಷದ ಕಚೇರಿ ಕಟ್ಟಲಿಕ್ಕೆ ಒಂದು ಸಮಿತಿ ಮಾಡಿ ಅಧ್ಯಕ್ಷ ಮಾಡಿದ್ರು. ಮಾದೇವಪ್ಪನವರ ದಕ್ಷಿಣ ಕರ್ನಾಟಕಕ್ಕೆ ಅವರು ಮಾಡಿದ್ರು. ಇದು ನಂದಿದೆ ವತ್ಸಲ ನನ್ನ ಡ್ಯೂಟಿ. ಕೃಷ್ಣಾರವರಿದ್ದ ಕೂಡ ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ನನ್ನ ಕೈಲಾದಂತಹ ಸಹಾಯವನ್ನು ಮಾಡಿಕೊಂಡು ಗುಲ್ಬರ್ಗ, ಶಿವಮೊಗ್ಗ, ಬಾಗಲಕೋಟು, ಬೀದರು, ಬಿದರಂದಿನ ಬಿಜಾಪುರ ಇಂಥ ಕಡೆ ಎಲ್ಲ ಕೂಡ ಉಡುಪಿ ಹೀಗೆಲ್ಲ ಕೂಡ ಸಹಾಯ ಮಾಡಿಕೊಂಡು ಕಟ್ಕೊಂಡು ನಾನು ಬಂದಿದ್ದೇನೆ. ನಾನು ಲಕ್ಷ್ಮೀ ಅವ್ರಿಗೆ ಇಲ್ಲಿ ಬಂದಾಗ ವಿಧಾನಸೌಧಕ್ಕೆ ಒಂದು ಮಾತು ಹೇಳಿದೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಅಂತೇಳಿ ಯಾಕೆ ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ನಮ್ಮ ಬೆಳಗಾವಿ ಇತಿಹಾಸ ಉಳ್ಳಂಥದ್ದು. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಆ ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕರ ಜನ್ಮದಿನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಗಾಂಧೀಜಿಯವರು ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಂತ ಜಾಗ, ನಾಯಕತ್ವವನ್ನು ವಹಿಸಿದಂತ ಜಾಗಕ್ಕೆ ಆ ಕಾರ್ಯಕರ್ತರಿಗೆ ಕೂತ್ಕೊಳ್ಳಿಕ್ಕೆ ಹಿಂದೇನೋ ಒಂದು ಕಾಂಗ್ರೆಸ್ ಭವನ ಇತ್ತು ಅಂತ ಅದೇನೋ ಇತಿಹಾಸ ಹೇಳ್ತಿದ್ರು. ನನಗೆ ಅದು ಚರ್ಚೆಗೆ ನಾನು ಹೋಗುದಿಲ್ಲ. ಇಲ್ಲ ಅಲ್ಲಿ ಏನು ಅಂತ ಹೇಳಿ ನಾನು ಬೇಕಾದಷ್ಟು ಪ್ರೈವೇಟ್ ಜಾಗಗಳನ್ನೆಲ್ಲ ಮಾತಾಡಿಸ್ದೆ, ಯಾವುದು ಸಫಲ ಆಗಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರ ಆಫೀಸರ್ ರವಿ ಅಂತ ಇದ್ದಾಗ ಅದನ್ನು ತಗರಾಗಿರೋ ಪಕ್ಕದಲ್ಲೆಲ್ಲ ಸ್ವಲ್ಪ ಮಾಡ್ತಿದ್ದ, ಅವ್ರಿಗೂ ಫೋನ್ ಮಾಡಿ ಬೈದಿದ್ದಾರೆ ನೆನ್ಪಿಡ್ತು ನನಗೆ. ಸೊ ಮಾಡಿ ಕೊನೆಗೆ ಇದೊಂದು ಜಾಗ ಅಂತೇಳಿ ಮಾಡಿ ನಾವೆಲ್ಲ ನಮ್ಮ ಕೈಲಾದ ಸಹಾಯನ ಮಾಡಿ ಎಷ್ಟೋ ಶಾಸಕರುಗಳೆಲ್ಲ ನಾನು ಇಲ್ಲೇ ಮೀಟಿಂಗ್ ಮಾಡಿ ವಿಧಾನಸೌಧದಲ್ಲೇ ಮೀಟಿಂಗ್ ಮಾಡಿ ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ಒಂದು ಈಗ ಬಂದು ಫೈನಲ್ ಟಚ್ ನನ್ನೆಲ್ಲ ಒಂದು 5-6 ತಿಂಗಳಲ್ಲಿ ಬಂದು ನೋಡಿದ್ದೆ. ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು, ಇನ್ನೂ ಒಂದಷ್ಟು ಉಳ್ಕೊಂಡಿದೆ ಅಂತ ತಿಳ್ಕೊಳ್ಳಿ. ಈಗ ಬಂದು ನೋಡಿದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆದಮೇಲೆ ತೆಗೆದುಕೊಂಡಿರುವಂಥ ಕಾರ್ಯ ನೋಡಿದ್ರೆ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನನಗೆ KPCC ಹಿಂಗೆ ಮಾಡೋಕೆ ಆಗೋದಿಲ್ಲ ಅನ್ನೋದು ನನಗೆ ನಾನು ಸಿದ್ದರಾಮಯ್ಯ ಮಾತಾಡ್ಕೋತಿದ್ದೆ. ನಮ್ಮ KPCC ಕಚೇರಿನ ಇಷ್ಟು ಚೆನ್ನಾಗಿ ನಾವು ಮೇಲ್ಗಡೆ ಅದನ್ನ ಇದನ್ನೆಲ್ಲ ಮಾಡಿಬಿಟ್ಟಾರೆ. ಪಾಲಿಸಿಗೆಲ್ಲ ಭಾಳ ಚೆನ್ನಾಗಿ ಇವತ್ತು ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ನನಗೆ ಗೊತ್ತಾಗ್ತದೆ ಎಷ್ಟು ಖರ್ಚಾಗಿದ್ದಾರೆ. ಸೊ ದೇವರು ಅವ್ರಿಗೆ ಇನ್ನು HK ಸಿಗಲಿ. ಇಡೀ ಉತ್ತರ ಕರ್ನಾಟಕದ ಎಲ್ಲ ತಾಲೂಕಿಗೆ ಹೋಗಿ ಪ್ರತಿಯೊಂದು ಅವರ ನಾಯಕತ್ವದಲ್ಲಿ ಅವರು ನಮ್ಮ SR ಪಾಟೀಲ್ರವರು, ನಮ್ಮ ಖಂಡ್ರೇರವರು, ಪ್ರತಿಯೊಂದು ತಾಲೂಕು ಕೂಡ ಇಂಥ ಒಂದು ಕಾಲಕಾಲ ಕಚೇರಿಯನ್ನ ಕಟ್ಟಲಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊಡ್ತೇನೆ. ನಾನು ಕಾರಣ ಅವ್ರ ದುಡ್ಡು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮಂಥವ್ರಿಗೆ ಪ್ರೇರಣೆ ಮಾಡಿ ನಿಮ್ಮ ಕೈಲಿ ಕಟ್ಟಿಸ್ಬೇಕು. ನೀವು 1,000, 2,000, 5,000, 10,000 ನೀವು ಕೊಡಬೇಕು. ಇದು ನಂದು ಅಂತ ಆಗ್ಬೇಕು. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ರು ಶಿವಕುಮಾರ್ ಅವ್ರಿಗೆ ಸ್ಪೆಷಲ್ ಇಂಟ್ರೆಸ್ಟ್ ಅಂತ. ಖಂಡಿತ ನನಗೆ ಸ್ಪೆಷಲ್ ಇಂಟ್ರೆಸ್ಟ್, ನನಗೆ ಇದ್ರ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ನಂಬಿಕೆ ಇರೋನು. ಎದುರುಗಡೆ ದೇವಸ್ಥಾನ ಇದೆ, ಅದು ನಮ್ಮ ಧರ್ಮ, ಅದು ನಮ್ಮ ವೈಯಕ್ತಿಕವಾದ್ದು, ನಮ್ಮ ಭಾವನೆ. ಈ ದೇವಸ್ಥಾನ ಏನಪ್ಪ ಅಂದ್ರೆ ಈ ಕಾಂಗ್ರೆಸ್ ದೇವಸ್ಥಾನ ಪ್ರಜಾಪ್ರಭುತ್ವ ಕೊಟ್ಟಂತ ದೇವಸ್ಥಾನ ಇದು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಂತ ದೇವಸ್ಥಾನ ಇದು. ಉಳುವಂಗೆ ಭೂಮಿ ಕೊಟ್ಟಂತ ದೇವಸ್ಥಾನ ಇದು. ಸೈಟ್ ಕೊಟ್ಟಂತ ದೇವಸ್ಥಾನ ಇದು. ಹಕ್ಕಿ ಕೊಟ್ಟಂತ ದೇವಸ್ಥಾನ ಇದು. ಅನೇಕ ಭಾಗ್ಯಗಳನ್ನ ಕೊಟ್ಟಂತ ದೇವಸ್ಥಾನ ಇದು. ಮನೆಗಳನ್ನ, ಸೈಟ್ಗಳನ್ನ,
ನರೇಗಾ ಕಾರ್ಯಕ್ರಮವನ್ನ ಹಿಂಗೆ ಇವತ್ತು ಈ ದೇಶದಲ್ಲಿ ರಿಸರ್ವೇಷನ್ ಇಂದ ಹಿಡಿದು ಉಚಿತವಾಗಿ ಫ್ರೀ ಕರೆಂಟ್ ಆಶ್ರಯ ಅಂಬೇಡ್ಕರ್ ಯೋಜನೆ ಇದೇ ವಿಧಾನಸೌಧದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಈ ರಾಜ್ಯದ ಜನತೆಗೆ 28,000 ಕೋಟಿನ ನಿಗದಿ ಮಾಡಿದಂತ ಇಲ್ಲಿ ತೀರ್ಮಾನ ಮಾಡಿದಂತ ಒಂದು ದೇವಸ್ಥಾನ ಇದು ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನೀವು ಈ ಸರ್ಕಾರ ತಂದಿರ್ತಾನೆ ನಾವು ವಿಧಾನಸೌಧ ಮಾಡುತ್ತು ನೀವು ಸರ್ಕಾರ ನಮ್ಗೆ ತರಲಿಲ್ಲ ಅಂದ್ರೆ ನಾವು ಅಕ್ಕಿ ಕೂಡ ಕಾಯ್ತಿದ್ದ ನಾವು ಇದನ್ನು ಕೊಡಕ್ ಆಗ್ತಿದ್ದ ಆ ದೇವಸ್ಥಾನ ಎದುರುಗಡೆ ಇರೋ ದೇವಸ್ಥಾನ ಮುಖ್ಯನ ಈ ಇರೋ ದೇವಸ್ಥಾನ ಮುಖ್ಯನ ತಾವೇನು ತೀರ್ಮಾನ ಮಾಡಿ ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ ತಮಗೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಅವಕಾಶ ಎಲ್ಲ ಸರ್ಕಾರಗಳನ್ನ ತಾವೆಲ್ಲ ನೋಡಿದ್ದೀರಿ ಎಲ್ಲ ಕಾರ್ಯಕರ್ತರು ಇದೆ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದು ನಮ್ಮ ಆಸೆ ನಾನು ಅಧ್ಯಕ್ಷರಿಗೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಹೇಳೋದಿಷ್ಟೇ ಬಹಳ ಚೆನ್ನಾಗಿ ಮಾಡಿದ್ದೀರಿ ರಾಜ್ಯಕ್ಕೆ ಮಾದರಿ ಆಗಿದ್ದೀರಿ ಇನ್ನೊಂದು ಒಂದು ಚೇಂಬರ್ ಅಲ್ಲಿ ಕ್ರಿಯೇಟ್ ಮಾಡಿ ಶಾಸಕರಿಗೆ ಮಾಜಿ ಶಾಸಕರು ಅಂತ ಅವ್ರ ಕಾರ್ಯಕರ್ತರನ್ನ ಇಲ್ಲೇ ಭೇಟಿ ಮಾಡ್ಬೇಕು ಅವರು ಎಲ್ಲ ಹೋಟ್ಲಲ್ಲಿ ಗಿಟ್ಲಲ್ಲ ಇಲ್ಲೇ ಬಂದು ಅವರು ಭೇಟಿ ಮಾಡ್ಬೇಕು ಗೆದ್ದಿರ್ಬೋದು ಸೋತಿರ್ಬೋದು ಅವರೆಲ್ಲ ಬಂದು ಇಲ್ಲೇ ಭೇಟಿ ಮಾಡ್ಬೇಕು ಏನೋ ಸಿಟಿಲಿ ಇರೋರಿಗೆ ಕಚೇರಿ ಕೊಡ್ತಾರೆ ರೂರಲ್ ಇರೋರ್ಗೆ ಕಚೇರಿ ಕೊಡ್ತಾರೆ ಪಾಪ ದೂರದಲ್ಲಿ ಇರೋರ್ಗೆ ಕಚೇರಿ ಕೊಡ್ತಾರೆ ರಾಮದುರ್ಗದಲ್ಲಿರೋರ್ಗು ಇನ್ನೊಂದು ಕಡೆ ಇರೋರ್ಗೆಲ್ಲ 106 ಕಿಲೋಮೀಟರ್ ಅವ್ರಿಗೆ ಕಚೇರಿ ಕೊಡ್ತಾರೆ ಸೊ ಇಲ್ಲಿ ಬಂದು ಅವ್ರ ಕಾರ್ಯಕರ್ತನ ಎಲ್ಲ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇದೆ ಅವರೆಲ್ಲ ಬಂದು ಭೇಟಿ ಮಾಡಬೇಕು ಇವತ್ತು ನಾವು ನೀವೆಲ್ಲ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಬಂದಾಗ ನಾವು ಕೊಟ್ಟಿದ್ದು ಅದಕ್ಕೆಲ್ಲ ಮೂಲ ನಾನೀಗಾಗಲೇ ನಾನು ತಿಳಿಸಿದ್ದೇನೆ ಗಾಂಧೀಜಿಯವರ ಜನ್ಮದಿನ ಸತೀಶ್ ಅವರು ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ತಯಾರು ಮಾಡಿಕೊಳ್ಳಿಕ್ಕೆ ಶಿಸ್ತಿನ ನಾಯಕರಾಗಿ ತಯಾರು ಮಾಡಲಿಕ್ಕೆ ಈಗ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಆದ್ಮೇಲೆ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಇವತ್ತು ಅವರೊಂದು ಟ್ರೈನಿಂಗ್ ಕೊಡುವಂತ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಅದಕ್ಕೆ ಇವತ್ತು ನಾವು ನೋಡ್ಲಿಕ್ಕೆ ಅಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಜಯಂತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋಗಿ ಅಲ್ಲಿ ನೋಡಿ ಬಂದಿದ್ದೇವೆ ಅಲ್ಲಿ ಇನ್ನ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ನಿಮ್ಗೆಲ್ಲ ಅಲ್ಲೇ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಕೂಡ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಅಲ್ಲೊಂದು ಮಾತು ಹೇಳಿದೆ ಗಾಂಧೀಜಿ ಇರಪ್ಪ ಒಂದು ನಿಮಿಷ ಸ್ವಲ್ಪ ಪ್ಲೀಸ್ ಇರಮ್ಮ ಗಾಂಧೀಜಿಯವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ನಿಮ್ಮನ್ನೇ ನೀನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ತಲೆ ಉಪಯೋಗಿಸು ನಿನ್ನ ಮೆದ್ದು ಉಪಯೋಗಿಸು ಅಂತ ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನೀನು ಹೃದಯ ಉಪಯೋಗಿಸು ಅಂತ ಅಂದ್ರೆ ಪ್ರೀತಿಯಿಂದ ನೋಡು ವಿಶ್ವಾಸದಿಂದ ನೋಡು ನಂಬಿಕೆಯಿಂದ ನೋಡು ಅಂತೇಳಿ ಹಂಗೆ ಇವತ್ತು ನಾವು ಕಾಂಗ್ರೆಸ್ಸಿಗರು ಜನರ ವಿಶ್ವಾಸವನ್ನು ನಾವು ಪಡಿಬೇಕು ನೀವೆಲ್ಲ ಪ್ರತಿಯೊಬ್ಬರು ಕೂಡ ಮನೆಮನೆಗೆ ನಮ್ಮ ನಾಯಕರು ಹೇಳ್ದಂಗೆ ಮನೆಮನೆಗೆ ಹೋಗಿ ನೀವು ಜನರ ಹೃದಯನ ಗೆಲ್ಲುವಂತ ಕೆಲಸ ಇವತ್ತು ಮಾಡಬೇಕು ಈ ಸರ್ಕಾರ ಬಂದು ಈ ಕೊರೋನಾ ದುಡ್ಡಲ್ಲಿ ಕೊರೋನಾ ಎಣ್ಣದಲ್ಲೂ ಹಾಸ್ಪಿಟ್ಲಿಂದ ಹಿಡಿದು ಔಷಧಿಯಿಂದ ಹಿಡಿದು ಕಿಟ್ಟಿಯಿಂದ ಹಿಡಿದು ಎಲ್ಲದ್ರಲ್ಲೂ ದುಡ್ಡು ಮಾಡಿ ಇಡೀ ಸೋಂಕಿತ ಸರ್ಕಾರ ಅಂತೇಳಿ ಇವತ್ತು ಹೆಸರನ್ನ ತೆಗೆದುಕೊಂಡಿರೋದು ತಾವೆಲ್ಲ ನೋಡಿದ್ದೀರಿ ತಾವೇ ಎಷ್ಟೆಷ್ಟು ನೋವು ಅನುಭವಿಸ್ತಾ ಇದ್ರಿ ಅನ್ನೋದು ತಮಗೆಲ್ಲ ಗೊತ್ತಿದೆ 4 ಗಂಟೆಯಲ್ಲಿ ಲಾಕ್ಡೌನ್ ಅಂತೆ ದೀಪ ಹಚ್ಚಕ್ಕೆ 4 ದಿನ ಬೇಕಂತೆ ಚಪ್ಪಾಳೆ ಹೊಡೆಯಕ್ಕೆ 3 ದಿನ ಬೇಕಂತೆ ಇದೊಂದು ಸರ್ಕಾರನ ಯಾರು ಹೇಳೋರು ಯಾರು ಕೇಳೋರು ಯಾರು ಯಾರ್ಯಾರ ಮಂತ್ರಿಗಳ ಪಾಠ ಕೇಳಿದ್ರೆ ಈಗಾಗಲೇ ನಮ್ಮ ನಾಯಕರು ಈಗ ಏರ್ಪೋರ್ಟ್ಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ನನ್ನಿಂದ ತೊಂದರೆ ಆಗೋದು ಬೇಡ ಈಗ ಅದಾದ ಮೇಲೆ ಜಿಲ್ಲಾ ಕಾಂಗ್ರೆಸ್ ಅವ್ರನ್ನ ಮೀಟಿಂಗ್ ಕರೆದಿದ್ದೀನಿ ಬ್ಲಾಕ್ ಅಧ್ಯಕ್ಷರುಗಳ ಸೋತವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ದೀನಿ ಒಂದಕ್ಕೆ ಬಹಳ ವಿಚಾರ ಇದೆ ಈಗ ಸಿಗ್ನೇಚರ್ ಕ್ಯಾಂಪೇನ್ ಹಿಂಗೆ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ನೋವು ನಿಮ್ಮ ನಲಿವು ಎಲ್ಲ ಕೂಡ ರಾಷ್ಟ್ರಪತಿಗೆ ತಲುಪಿಸ್ಬೇಕು ಅಂತ
ನಾಳೆಯಿಂದಲೇ ನೀವು ಸಿಗ್ನೇಚರ್ ಅನ್ನು ಪ್ರತಿಯೊಬ್ಬರು ನಿಮ್ಮ ಹೆಸರಾಗಿ ಫೋನ್ ನಂಬರ್ ಹಾಕಿ ಸಿಗ್ನೇಚರ್ ಮಾಡಿ ನೀವು ಕಳಿಸ್ಬೇಕು. ಕನಿಷ್ಠ ನಮ್ಮ ರಾಜ್ಯದಿಂದ ಒಂದು 50 ಲಕ್ಷ ಜನರನ್ನು ಸೈನ್ ಮಾಡಿ ನಾವು ಕಳಿಸ್ಕೊಡ್ಬೇಕು. ಅದಕ್ಕೆ ನೀವೆಲ್ಲ ಕೂಡ ಬದ್ಧಾಗಬೇಕು. ಯೂತ್ ಕಾಂಗ್ರೆಸ್ ಅವರೆಲ್ಲ ಕೂಡ ಮೆಂಬರ್ಶಿಪ್ ಅನ್ನು ನೀವೆಲ್ಲ ಮಾಡಬೇಕು. ಅತಿ ಹೆಚ್ಚು ಮೆಂಬರ್ಶಿಪ್ ಅನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಈ ಯಾರು ಈ ಒಂದು ಆಫೀಸ್ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ, 1000 ಇರ್ಬೋದು, 5000 ಇರ್ಬೋದು, 1 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಕಾರ್ಯಕರ್ತರು ಎಲ್ಲರಿಗೂ ಕೂಡ ನಾನು ಮತ್ತೆ ಕಾಂಗ್ರೆಸ್ ಪರವಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ಇಂದ ನಮ್ಮ ಕಾಂಗ್ರೆಸ್ ದೇವಾಲಯಗಳನ್ನ ನಿಮ್ ನಿಮ್ಮ ಪ್ರತಿಯೊಂದು ಬ್ಲಾಕ್ಗಳಲ್ಲೂ ಕೂಡ ನೀವೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಗುರುತನ್ನು ಇಟ್ಟು ಹೋಗ್ಬೇಕು, ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು. ಇವತ್ತು ಹೆಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಹೆಂಗೆ ಸಾಕ್ಷಿ ಗುಡ್ಡೆನ ಇವತ್ತು ನಿಮ್ಗೆ ಬಿಟ್ಟಿದ್ದಾರೆ. ಅವರು ಬದುಕಿರೋದಿಲ್ಲ, ನಾನು ಬದುಕಿರೋದಿಲ್ಲ, ನೀವು ಬದುಕಿರೋದಿಲ್ಲ, ಆದರೆ ಈ ಕಾಂಗ್ರೆಸ್ ಭವನ, ಈ ಕಾಂಗ್ರೆಸ್ ದೇವಾಲಯ ಮಾತ್ರ ಇಲ್ಲಿ ಬದುಕಿರ್ತದೆ ಅನ್ನೋದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದೊಡ್ಡ ದೊಡ್ಡ ನಾಯಕರುಗಳು, 4 ಸತಿ MP ಆದವರು, ಮಂತ್ರಿಗಳು, ದೊಡ್ಡ ದೊಡ್ಡ ಮಂತ್ರಿ ಆದವರೆಲ್ಲ ಬಂದು ಹೋದರು. ಇಂಥ ಒಂದು ಅರ್ಧ ಬಿಲ್ಡಿಂಗು ಕೂಡ ಕಟ್ಟಕ್ಕೋಸ್ಕರ, ನಿಮಗೋಸ್ಕರ ದೇವಾಲಯನ ಕಟ್ಟಕ್ಕೆ ಆಗಲಿಲ್ಲ. ಇವರು ಕಟ್ಟಿದ್ದಾರೆ. ಇವರು ಬಹಳ ಜನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದಿಯಾಗಿ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಿಮಗೂ ಕೂಡ ವಂದಿಸಿ ನನ್ನ